ಕೂಗು ಬೆಂಗಳೂರಿನಲ್ಲಿ ಮತ್ತೆ ಪ್ರತಿಧ್ವನಿಸುತ್ತದೆ. ರಾತ್ರಿ ವೇಳೆಯಲ್ಲಿ ಮನೆಯ ಮುಂದೆ ಬೈಕ್ ನಿಲ್ಲಿಸುವಂತಿಲ್ಲ. ಬೆಳಗಾಗುವುದರೊಳಗೆ ಕಳ್ಳರು ಕೈಚಳಕ ತೋರಿ ಹ್ಯಾಂಡಲ್ ಮುರಿದು ಎಸ್ಕೇಪ್ ಮಾಡುತ್ತಾರೆ. ಕೇವಲ ಬೆಂಗಳೂರು ಮಾತ್ರವಲ್ಲದೆ ತಮಿಳುನಾಡು, ಮಾಲೂರು, ಕುಪ್ಪಂ, ಕೃಷ್ಣಗಿರಿ, ಆಂಧ್ರಪ್ರದೇಶ, ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಗಳಲ್ಲಿ ಹಾಗೂ ಇತ್ತೀಚೆಗೆ ವಿವಿಪುರಂ ಠಾಣೆಗಳಲ್ಲಿ ಕಳ್ಳತನದ ದೂರುಗಳು ಸದ್ದು ಮಾಡುತ್ತಿವೆ. ಇದರ ಜಾಡು ಹಿಡಿದು ಹೊರಟಂತ ವಿವಿಪುರಂ ಠಾಣೆ ಇನ್ಸ್ಪೆಕ್ಟರ್ ಮಿರ್ಜಾ ಅಲಿ ಒಂದು ತಂಡವನ್ನ ಕಟ್ಟಿ ಫೀಲ್ಡ್ಗೆ ಇಳಿಯುವಂತೆ ಸೂಚಿಸುತ್ತಾರೆ. ಅದೇ ರೀತಿ ಮಂಜುನಾಥ್ ಮತ್ತು ಸತೀಶ್ ಕಾರ್ಯಪ್ರವೃತ್ತರಾಗುತ್ತಾರೆ. ದಿನಾಂಕ 9/10/2022 ರೇಣುಕಾಚಾರ್ಯ ಎಂಬುವರು ಬೈಕ್ ಕಳ್ಳತನದ ದೂರು ಕೊಟ್ಟಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ಪಿಎಸ್ಐಗಳಾದ ಮಂಜುನಾಥ್, ಸತೀಶ್ ಸುತ್ತಮುತ್ತಲಿನವರು ಎಲ್ಲಾ ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲಿಸುತ್ತಾರೆ. ಆಗ ತಿಳಿದು ಬಂದಿದೆ ಕೆಲವು ವೃತ್ತಿನಿರತ ಹಳೆಯ ಕಳ್ಳರ ಕೈಚಳಕ ಆಡಿರುವುದು ಕಂಡುಬರುತ್ತೆ. ಹಗಲು ರಾತ್ರಿ ಎನ್ನದೆ ಈ ಕಳ್ಳರ ಶೋಧ ಕಾರ್ಯಾಚರಣೆ ಮುಂದುವರಿಯುತ್ತೆ. ದಿನಾಂಕ 21/2/2023 ವಿವಿಪುರಂ ಠಾಣಾ ವ್ಯಾಪ್ತಿಯ ಮಕ್ಕಳ ಕೂಟದ ಬಳಿ ಅಪರಾಧ ವಿಭಾಗದ ಸಿಬ್ಬಂದಿಗಳಿಗೆ ಅನುಮಾನ ಬಂದು ಇಬ್ಬರು ಪಾರ್ಕಿಂಗ್ ಸ್ಥಳಗಳಲ್ಲಿ ಪದೇ ಪದೇ ಹೋಗಿ ಬರ್ತಾ ಇದ್ದನ್ನ ಗಮನಿಸಿ ಅವರನ್ನ ಹಿಡಿಯುವಲ್ಲಿ ಯಶಸ್ವಿಯಾಗುತ್ತಾರೆ. ಸೀದಾ ಠಾಣೆಗೆ ಎತ್ತಾಕೊಂಡು ಬಂದು ತೀವ್ರಗತಿಯಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದಾಗ ಪೊಲೀಸರ ಮುಂದೆ ಸತ್ಯವನ್ನ ಬಾಯ್ಬಿಟ್ಟಿರ್ತಾರೆ. ಇವರಿಬ್ಬರು ಹೊಸ ಕಳ್ಳರಿಲ್ಲ, ಹಲವು ಬಾರಿ ಬೈಕ್ಗಳ ಕಳ್ಳತನ ಕೇಸ್ನಲ್ಲಿ ಸಾಕಷ್ಟು ಬಾರಿ ಜೈಲಿಗೆ ಹೋಗಿ ಬಂದಿರ್ತಾರೆ ಅಂತ ವಿವಿಪುರಂ ಪೊಲೀಸರಿಗೆ ಹೇಳುತ್ತಾರೆ. ಒಬ್ಬ ಮೋಗನ್ 37 ವರ್ಷದ ಮೂಲತಃ ಬೆಲ್ಲೂರು ಪೇಟೆ ಬೇಲೂರು ತಮಿಳುನಾಡಿನವನಾದವನು, ಮತ್ತೊಬ್ಬ ಹರಿಹರನ್ ಚಿತ್ತೂರು ಈತ ಆಂಧ್ರಪ್ರದೇಶದವನು, ಕೇವಲ 20 ವರ್ಷ ಅಷ್ಟೇ. ಈ ಮೋಗನ್ ಮತ್ತು ಹರಿಹರನಿಂದ ಸುಮಾರು 16 ದ್ವಿಚಕ್ರ ವಾಹನಗಳನ್ನ ವಿವಿಪುರಂ ಪೊಲೀಸರು ಇವರುಗಳಿಂದ ವಶಪಡಿಸಿಕೊಂಡು ಜೈಲಿಗೆ ಹಾಕಿದ್ದಾರೆ. ಒಟ್ಟಿನಲ್ಲಿ ಕಳ್ಕೊಂಡವರ ಮೊಗದಲ್ಲಿ ನಗು ತರಿಸುವಲ್ಲಿ ವಿವಿಪುರಂ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಕೃಷ್ಣಕಾಂತ್ ನಿರ್ದೇಶನದಲ್ಲಿ, ಸಹಾಯಕ ಪೊಲೀಸ್ ಆಯುಕ್ತರಾದ ಜಿ ನಾಗರಾಜು ಅವರ ಮಾರ್ಗದರ್ಶನದಲ್ಲಿ, ಪೊಲೀಸ್ ಇನ್ಸ್ಪೆಕ್ಟರ್ ಮಿರ್ಜಾ ಅಲಿ ಅವರ ನೇತೃತ್ವದಲ್ಲಿ ಪಿಎಸ್ಐಗಳಾದ ಮಂಜುನಾಥ್, ಎಎಸ್ಐಗಳಾದ ರಾಮಚಂದ್ರ, ವೆಂಕಟಸ್ವಾಮಿ, ಸಿಬ್ಬಂದಿಗಳಾದ ಶ್ರೀನಿವಾಸ ಮೂರ್ತಿ, ಅಬ್ಬಾಸ್ ಶಿವಕುಮಾರ್, ಮುತ್ತುರಾಜ್, ಶ್ರೀ ಮಾಳಿಂಗರಾಯ, ಕುಮಾರ್ ಸದರಿ ತಂಡದಲ್ಲಿ ಭಾಗವಹಿಸಿ ಆರೋಪಿಗಳಿಂದ 16 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಕಾರ್ಯವನ್ನ ಮಾನ್ಯ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಪ್ರತಾಪ್ ರೆಡ್ಡಿ ಮತ್ತು ಮಾನ್ಯ ಪಶ್ಚಿಮ ವಿಭಾಗದ ಅಪರ ಪೊಲೀಸ್ ಆಯುಕ್ತರಾದ ಸಂದೀಪ್ ಪಾಟೀಲ್ ರವರು ಈ ಕಾರ್ಯಾಚರಣೆಯನ್ನ ಶ್ಲಾಘಿಸಿದ್ದಾರೆ.